श्री गणेश शारदा गुरुभ्यो नमः श्री लक्ष्मी नरसिंहाय नमः माता नृसिंहश्च पिता नृसिंहो भ्राता नृसिंहश्च सखा नृसिंहः विद्या नृसिंहो द्रविणं नृसिंहस्वामीनृसिंहः सकलं नृसिंहः इतो नृसिंहः परतो नृसिंहो यतो यतो यामि ततो नृसिंहः नृसिंहदेवादपरं न किञ्चित् तस्मान्नृसिंहं शरणं प्रपद्ये ಶ್ರೋತೃಗಳಿಗೆ ನಮಸ್ಕಾರ ನಾವೀಗ ಶ್ರೀ ನರಸಿಂಹ ಪುರಾಣದ ಅರವತ್ತ ಏಳನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ ಈ ಹಿಂದಿನ ಅಧ್ಯಾಯಗಳಲ್ಲಿ ಪರಮಾತ್ಮನ ಗುಪ್ತವಾದ ಕೆಲವು ಕ್ಷೇತ್ರಗಳು ಹಾಗೂ ಪ್ರಸಿದ್ಧವಾದಂತಹ ಕ್ಷೇತ್ರಗಳು ಹಾಗೂ ನದಿಗಳ ವಿಚಾರವನ್ನು ತಿಳಿದುಕೊಂಡೆವು ಹಾಗೂ ಹಿಂದಿನ ಅಧ್ಯಾಯದಲ್ಲಿಯೇ ಕ್ಷೇತ್ರ ಪರ್ಯಟನೆ ಮಾಡುವುದರ ವಿಶೇಷವೇನು ವೈಜ್ಞಾನಿಕವಾಗಿಯೂ ಹಾಗೂ ಸಾಮಾಜಿಕವಾದ ದೃಷ್ಟಿಕೋನಗಳಿಂದಲೂ ಸಹ ಕ್ಷೇತ್ರ ಪರ್ಯಟನೆಯು ಯಾವ ರೀತಿ ಸಮಾಜಕ್ಕೆ ಪೂರಕವಾಗಿರುವುದು ಎಂಬ ವಿಚಾರವನ್ನು ತಿಳಿದುಕೊಂಡೆವು ಆದರೆ ಎಲ್ಲರಿಂದಲೂ ಕ್ಷೇತ್ರ ಪರ್ಯಟನೆ ಮಾಡುವುದು ಸಾಧ್ಯವೇ ಇಂದಿನ ಕಾಲದಲ್ಲಿ ಸೌಕರ್ಯಾದಿಗಳು ವಿಫುಲಗೊಂಡಿರುವಾಗ ಹಿಂದಿನಂತೆ ಹೆಚ್ಚು ಕಷ್ಟಪಡಬೇಕಾಗಿಲ್ಲ ಬಹುತೇಕ ಕ್ಷೇತ್ರಗಳಿಗೆ ವಾಹನ ಸೌಲಭ್ಯವಿರುತ್ತದೆ ಹಾಗೆ ಕ್ಷೇತ್ರಗಳಿಗೆ ಹೋದಾಗ ಅವು ಸಾಕ್ ಅವುಗಳ ಪ್ರಸಿದ್ಧಿಯ ಆಧಾರದ ಮೇಲೆ ಸಮೀಪದಲ್ಲಿಯೇ ವಸತಿ ಸೌಕರ್ಯಗಳು ಉದ್ಧಾರವಾಗಿವೆ ಅದರಂತೆಯೇ ಈಗ ಈಗ ಹಿಂದಿನಂತೆ ಛತ್ರಗಳ ಛತ್ರಗಳನ್ನಾಗಲಿ ಅಥವಾ ಮಠಗಳನ್ನಾಗಲಿ ಆಧರಿಸದೆ ಎಷ್ಟೋ ಕಡೆಗಳಲ್ಲಿ ಆಹಾರದ ಸೌಲಭ್ಯಗಳು ಸಹ ಲಭ್ಯವಾಗಿರುತ್ತವೆ ಆದ್ದರಿಂದ ಹಿಂದಿನಷ್ಟು ಪರ್ಯಟನೆ ಮಾಡುವುದು ಕಷ್ಟವಲ್ಲ ಆದರೂ ಪರ್ಯಟನೆ ಮಾಡಲು ಬಯಸುವವರು ಸಾಧ್ಯವಾದಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಇನ್ನೂ ಕೈಕಾಲು ಶರೀರವು ಗಟ್ಟಿಯಾಗಿರುವಾಗಲೇ ಈ ರೀತಿಯಾಗಿ ಪರ್ಯಟನೆ ಯಾತ್ರೆಗಳಲ್ಲಿ ತೊಡಗಿಕೊಳ್ಳುವುದು ಉತ್ತಮ ತೀರ್ಥಯಾತ್ರೆಗಳು ವಯಸ್ಸಾದ ಮೇಲೆ ಎಂಬಂತಹ ಭಾವನೆ ಬೇಡ ಇಂದಿನ ಆರೋಗ್ಯ ಪರಿಸ್ಥಿತಿಗಳಲ್ಲಿ ಎಷ್ಟೋ ಬಾರಿ ವಯಸ್ಸಾದ ನಂತರ ಪರ್ಯಟನೆ ಮಾಡುವುದು ಅತ್ಯಂತ ದುಸ್ಸಾಧ್ಯವಾಗಿ ಬಿಡುತ್ತದೆ ಅದೇ ದೇಹದ ಪರಿಸ್ಥಿತಿಗಳು ಅದಕ್ಕೆ ಅವಕಾಶವನ್ನೇ ಕೊಡುವುದಿಲ್ಲ ಆಗ ನಮ್ಮಲ್ಲಿ ಹಣವಿದ್ದರೂ ಹೋಗಿ ಬರುವುದು ಕಷ್ಟವಾಗಬಹುದು ಅಥವಾ ನಾವು ಮಕ್ಕಳ ಮೇಲೋ ಇನ್ನಾರ ಮೇಲೋ ಅವಲಂಬಿಸಿ ಯಾತ್ರೆಯನ್ನು ಮಾಡುವುದು ಅತ್ಯಂತ ಕಷ್ಟಕರವಾಗಿ ಪರಿಣಮಿಸುತ್ತದೆ ಆಗ ನಿರಾಶೆಗೊಳ್ಳದೆ ತನುವಿನಲ್ಲಿ ಶಕ್ತಿ ಇದ್ದಾಗಲೇ ಸಾಧ್ಯವಾದಷ್ಟು ತೀರ್ಥಯಾತ್ರೆಗಳನ್ನು ತೀರ್ಥಯಾತ್ರೆ ಎಂಬ ಉದ್ದೇಶದಿಂದಾಗಿ ಮಾಡಲು ಹಿಂಜರಿಯದ ಆದರೂ ಸಹ ಪುಣ್ಯ ಸಂಪಾದನೆಯು ನಂತರದ ವಿಚಾರವಾದರೂ ಸಹ ದೇಶವನ್ನು ಸುತ್ತಬೇಕು ಕೋಶವನ್ನು ಓದಬೇಕು ಎಂಬ ಗಾದೆಯಂತೆ ಜಗತ್ತಿನ ವಿವಿಧ ಪ್ರದೇಶಗಳಲ್ಲಿರುವಂತಹ ಜನರು ಎಲ್ಲರೂ ನಮ್ಮಂತೆಯೇ ಇರುವರು ಎಂಬುದರ ಅರಿವನ್ನು ಪಡೆಯುವ ಸಲುವಾಗಿ ಆದರೂ ನಾವು ವಿವಿಧ ಕ್ಷೇತ್ರಗಳಲ್ಲಿ ಯಾತ್ರೆಯನ್ನು ಮಾಡಬೇಕು ಆದರೆ ಕಾಲಕ್ರಮದಲ್ಲಿ ವಯಸ್ಸಾಗುತ್ತಾ ಬಂದಂತೆ ದೇಹದಲ್ಲಿ ತನುವಿನಲ್ಲಿ ಶಕ್ತಿಯು ಕಡಿಮೆಯಾಗುತ್ತಾ ಬಂದಂತೆ ಪ್ರಯಾಣ ಮಾಡುವುದು ಕಷ್ಟಕರವಾಗುತ್ತಾ ಬಂದಂತೆ ಹಾಗಿದ್ದರೆ ಕ್ಷೇತ್ರಯಾತ್ರೆಯನ್ನು ಮಾಡಲು ಅಸಾಧ್ಯವಾಗಿ ಹೋದರೆ ಯಾವ ರೀತಿಯಿಂದ ನಾವು ವಿಷ್ಣುವಿನಲ್ಲಿರುವಂತಹ ಭಕ್ತಿಯನ್ನು ಉದ್ದೀಪನಗೊಳಿಸಿಕೊಳ್ಳಬಹುದು ವಿಶೇಷವಾಗಿ ಈ ಒಂದು ಅಧ್ಯಾಯದಲ್ಲಿ ಮಾನಸ ತೀರ್ಥ ವ್ರತದ ನಿರೂಪಣೆಯನ್ನು ಹೇಳುತ್ತಿದ್ದಾರೆ ಕೇಳೋಣ ಬನ್ನಿ ಸೂತರು ಭರದ್ವಾಜರಿಗೆ ಭರದ್ವಾಜರನ್ನು ಕುರಿತು ಈ ರೀತಿಯಾಗಿ ಹೇಳು ಕೇಳುತ್ತಾರೆ ಅಂದರೆ ಸೂತರು ಹೇಳುತ್ತಿರುವುದು ಕೇಳು ಭರದ್ವಾಜ ಇಂತೂ ಭೂಲೋಕದಲ್ಲಿರುವ ಪಾಪಗಳನ್ನು ಕಳೆಯುವ ಹಲವು ತೀರ್ಥಕ್ಷೇತ್ರಗಳ ವಿಚಾರವನ್ನು ತಿಳಿಸಿರುವೆನು ಆದರೆ ಮಾನಸವಾದ ಅಂದರೆ ಮನಸ್ಸಿಗೆ ಸಂಬಂಧಿಸಿದ ತೀರ್ಥಗಳೇ ಹೆಚ್ಚಿನ ಫಲವನ್ನು ಉಂಟು ಮಾಡುವಂತಹದ್ದು ಆದರೆ ಯಾವುದು ಈ ಮನಸ್ಸಿಗೆ ಸಂಬಂಧಿಸಿದ ತೀರ್ಥ ವಿಷಯಾಭಿಲಾಷೆಯೇ ಮೊದಲಾದವುಗಳಿಂದ ಬಾಧೆಗೊಳಗಾಗದಂತಹ ಮನಸ್ಸಿನ ನೈರ್ಮಲ್ಯವು ಅಂದರೆ ನಿರ್ಮಲವಾದ ಮನಸ್ಸು ಮೊದಲನೆಯ ವಿಶೇಷವಾದ ತೀರ್ಥವು ಸತ್ಯವು ಅಂದರೆ ದಿಟವನ್ನು ಅಂದರೆ ಸತ್ಯವನ್ನೇ ಮಾತನಾಡುವುದು ಸಜ್ಜನರಿಗೆ ಯಾವಾಗಲೂ ಹಿತವನ್ನು ಮಾಡುವುದು ಒಂದು ವಿಶೇಷವಾದ ತೀರ್ಥವು ದಯೆ ಅಂದರೆ ಇತರರ ದುಃಖವನ್ನು ಕಂಡಾಗ ಅದನ್ನು ಹೋಗಲಾಡಿಸಲು ಪ್ರಯತ್ನವನ್ನು ಪಡುವುದು ಆ ಇಚ್ಛೆಯನ್ನು ಹೊಂದಿರುವುದು ಇತರರ ದುಃಖಗಳಿಗೆ ಓಗೊಡುವುದು ಅದು ಇನ್ನೊಂದು ತೀರ್ಥವು ಕಣ್ಣೇ ಮೊದಲಾದಂತಹ ಇಂದ್ರಿಯಗಳನ್ನು ನಮ್ಮ ವಶದಲ್ಲಿ ಇಟ್ಟುಕೊಂಡು ಅವುಗಳ ಮೇಲೆ ಜಯವನ್ನು ಸಾಧಿಸುವುದು ಮತ್ತೊಂದು ತೀರ್ಥವು ಗುರುವು ಅಂದರೆ ಯಾರು ತತ್ವವನ್ನು ಉಪದೇಶಿಸುತ್ತಿರುವನೋ ಆತ ಯಾರೇ ಆಗಿರಲಿ ದೊಡ್ಡವನೋ ಚಿಕ್ಕವನೋ ಯಾವ ಧರ್ಮ ಮತ ಜಾತಿ ಪಂಥಗಳಿಗೆ ಸೇರಿದವನೇ ಆಗಿರಲಿ ಆತನಿಂದ ನಾವು ಒಂದು ಒಳ್ಳೆಯ ವಿಷಯವನ್ನು ಕೇಳಿದಾಗ ಆತನನ್ನು ಗೌರವಿಸಿ ಸೇವಿಸುವುದು ಮತ್ತೊಂದು ತೀರ್ಥವು ಅದೇ ರೀತಿಯಾಗಿ ಹೆತ್ತು ಹೊತ್ತು ನಮಗೆ ಈ ಶರೀರವನ್ನು ಕೊಟ್ಟು ಚಿಕ್ಕಂದಿನಿಂದಲೂ ನಮ್ಮನ್ನು ಪೋಷಿಸಿ ಒಬ್ಬ ಯೋಗ್ಯ ವ್ಯಕ್ತಿಯನ್ನಾಗಿ ರೂಪಿಸಿದಂತಹ ತಾಯಿಯ ಸೇವೆಯನ್ನು ಮಾಡುವುದು ಮತ್ತೊಂದು ತೀರ್ಥವು ತನ್ನ ವರ್ಣಾಶ್ರಮಗಳಿಗೆ ಉಚಿತವಾದಂತಹ ಧರ್ಮವನ್ನು ಆಚರಿಸುವುದು ಯಾವ ವರ್ಣಕ್ಕೆ ನಾವು ಸೇರಿರಬಹುದು ಬ್ರಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣಗಳಲ್ಲಿ ಅಂದರೆ ನಮ್ಮ ಸ್ವಭಾವಕ್ಕೆ ತಕ್ಕಂತೆ ಯಾವ ವರ್ಣದಕ್ಕೆ ನಾವು ಸೇರಿರುವೆವೋ ಅದಕ್ಕೆ ತಕ್ಕಂತೆ ನಮ್ಮ ಸ್ವಭಾವಕ್ಕೆ ತಕ್ಕಂತೆ ನಾವು ಒಪ್ಪಿಕೊಂಡಿರುವಂತಹ ಕೆಲಸವನ್ನು ಶ್ರದ್ಧೆಯಿಂದ ಮಾಡುವಂತಹದ್ದು ಮತ್ತೊಂದು ರೀತಿಯಾದ ತೀರ್ಥವು ಅದೇ ರೀತಿಯಾಗಿ ಆಶ್ರಮಗಳಂತೆ ಬ್ರಹ್ಮಚರ್ಯ ಆಶ್ರಮದಲ್ಲಿ ಅಧ್ಯಯನವು ಗೃಹಸ್ಥಾಶ್ರಮದಲ್ಲಿ ಯೋಗ್ಯವಾದ ಭೋಗ್ಯವನ್ನು ಭೋಗವನ್ನು ಅನುಭವಿಸುತ್ತಾ ಹೆಂಡತಿ ಮಕ್ಕಳು ಸಂಸಾರಾದಿ ಕುಟುಂಬದೊಂದಿಗೂ ಹಾಗೂ ಬಂಧು ಬಳಗ ಸ್ನೇಹಿತ ವರ್ಗ ಇವರೆಲ್ಲರನ್ನೂ ಆನಂದಪಡಿಸುತ್ತಾ ತಾನು ಆನಂದದಿಂದ ಜೀವನವನ್ನು ಕಳೆದು ಪರಮಾತ್ಮನು ಕೊಟ್ಟಿರುವ ಒಂದು ಅದ್ಭುತವಾದ ಜೀವನವನ್ನು ಆನಂದದಿಂದ ಅನುಭವಿಸುವುದು ಗೃಹಸ್ಥಾಶ್ರಮದ ಧರ್ಮವು ಅದೇ ರೀತಿಯಾಗಿ ತಾನು ಅನುಭವಿಸಿದ ಎಲ್ಲ ಭೋಗ ಭಾಗ್ಯಗಳನ್ನು ಮಕ್ಕಳಿಗಾಗಿ ಬಿಟ್ಟು ಅವರ ಜೀವನದಲ್ಲಿ ಮೂಗು ತೋರಿಸದೆ ಸ್ವತಃ ನಾವು ಪ್ರತ್ಯೇಕಗೊಂಡು ಮೌನಧಾರಿಯಾಗಿ ಸಾಧ್ಯವಾದಷ್ಟು ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಲು ಪ್ರಯತ್ನಿಸುವಂತಹ ವಾನಪ್ರಸ್ಥಾಶ್ರಮವು ತದನಂತರದಲ್ಲಿ ಸಂಪೂರ್ಣವಾಗಿ ಸಮಾಜದಿಂದ ವಿಮುಖರಾಗಿ ಭಗವಂತನಲ್ಲಿಯೇ ನಮ್ಮ ಗಮನವನ್ನು ಇಟ್ಟವರಾಗಿ ಭಗವಂತನಲ್ಲಿಯೇ ನೆಲೆಗೊಳ್ಳುವಂತಹ ಯತ್ಾಶ್ರಮ ಸನ್ಯಾಸಾಶ್ರಮಗಳು ಈ ರೀತಿಯಾಗಿ ಅವರವರ ಆಶ್ರಮ ಧರ್ಮಗಳನ್ನು ವರ್ಣಾಶ್ರಮ ಧರ್ಮಗಳನ್ನು ಆಚರಿಸುವುದು ಮತ್ತೊಂದು ತೀರ್ಥವು ಅಗ್ನಿಯ ಉಪಾಸನೆಯೊಂದರೆ ಅಗ್ನಿಯನ್ನು ಸೇವಿಸುವುದು ಯಜ್ಞಯಾಗಾದಿಗಳಲ್ಲಿ ಹೋಮಗಳಲ್ಲಿ ಅಗ್ನಿಕಾರಿಗಳಲ್ಲಿ ತೊಡಗಿಕೊಳ್ಳುವುದು ಮತ್ತೊಂದು ತೀರ್ಥವು ಇದುವರೆಗೆ ಹೇಳಿದವು ಮಾನಸವಾದಂತಹ ಪುಣ್ಯತೀರ್ಥಗಳು ಈಗ ನಿಯಮಗಳನ್ನು ಕೂಡ ಹೇಳುವೆನು ಕೇಳು ಒಪ್ಪತ್ತು ಊಟ ಮಾಡುವುದು ರಾತ್ರಿಯಲ್ಲಿ ಊಟವನ್ನು ಮಾಡದೆ ಉಪವಾಸ ಅಂದರೆ ಊಟವನ್ನು ಮಾಡದೆ ದೇವರ ಸಮೀಪದಲ್ಲಿ ವಾಸ ಮಾಡುವುದು ಆರೋಗ್ಯದ ದೃಷ್ಟಿಯಿಂದಲೂ ಬಹುತೇಕ ಐವತ್ತು ಅರವತ್ತರ ಆಯಸ್ಸನ್ನು ದಾಟಿದ ಮೇಲೆ ಹಿಂದಿನಂತೆ ಶ್ರಮದಾಯಕವಾದ ಕೆಲಸಗಳನ್ನು ನಮ್ಮಿಂದ ಮಾಡಲಾಗದೆ ಹೋಗಬಹುದು ಬಹುತೇಕ ಸಮಯದಲ್ಲಿ ನಾವು ವಿಶ್ರಾಂತ ಜೀವನವನ್ನೇ ನಡೆಸುತ್ತಿರಬಹುದು ಅಂತಹ ಸಂದರ್ಭದಲ್ಲಿ ಹಿಂದಿನಂತೆಯೇ ನಮಗೆ ಆಹಾರವು ಜೀರ್ಣವಾಗದೆ ಹೋಗುವುದರಿಂದ ಆಹಾರವನ್ನು ಕ್ಲುಪ್ತವಾದ ರೀತಿಯಲ್ಲಿ ಕಡಿಮೆ ಮಾಡಿಕೊಳ್ಳಬಹುದು ಅಥವಾ ಕೆಲವರು ಒಂದು ಹೊತ್ತು ಊಟವನ್ನೇ ಮಾಡುವುದಿಲ್ಲ ಇಲ್ಲಿ ಬಲವಂತದಿಂದ ನಮಗೆ ಹಸಿವಾಗಿದ್ದರೂ ಸಹ ಬಲವಂತದಿಂದ ಶರೀರವನ್ನು ಶೋಷಿಸಿ ಆಹಾರವನ್ನು ಬಿಡಬೇಕೆಂದು ಹೇಳುವುದಿಲ್ಲ ಪ್ರಯತ್ನ ಮಾಡಿ ನೋಡಿ ಆಹಾರವು ರುಚಿಸದೇ ಹೋದಾಗ ಒಂದು ತಿನ್ನುವುದನ್ನೇ ಕಡಿಮೆ ಮಾಡಬಹುದು ಅಥವಾ ಒಂದು ಹೊತ್ತು ಉಪವಾಸವೇ ಅಂದರೆ ಆಹಾರವನ್ನು ಬಿಟ್ಟು ಭಗವಂತನ ಧ್ಯಾನದಲ್ಲಿಯೇ ಎಷ್ಟರ ಮಟ್ಟಿಗೆ ತಲ್ಲೀನರಾಗಬಹುದು ಎಂದರೆ ಆ ತಲ್ಲೀನತೆಯ ಕಾರಣದಿಂದಾಗಿ ಹಸಿವು ನೀರಡಿಕೆಗಳೇ ಉಂಟಾಗದೆ ಹೋಗಬಹುದು ಆದರೂ ವಯಸ್ಸಾದ ಕಾಲಕ್ಕೆ ನಮ್ಮ ಆರೋಗ್ಯವನ್ನು ನೋಡಿಕೊಳ್ಳಬೇಕಾಗುತ್ತದೆ ದೇಹ ಸೌಖ್ಯವನ್ನು ನೋಡಿಕೊಂಡು ದೇಹಕ್ಕೆ ಅನುಕೂಲವಾಗುವಂತೆ ಆರೋಗ್ಯಕ್ಕೆ ಅನುಕೂಲವಾಗುವಂತೆ ಅದರಂತೆಯೇ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸುವ ಸಲುವಾಗಿ ಆಹಾರದ ವಿಷಯದಲ್ಲಿ ಕೆಲವೊಂದು ಕಡಿವಾಣಗಳನ್ನು ಹಾಕಿಕೊಳ್ಳುವುದು ತನ್ಮೂಲಕ ಅತಿ ರುಚಿಯಾದ ಅತಿರಂಜಿತ ಅತ್ಯಂತ ಭೋಗ್ಯವನ್ನು ಕೊಡುವಂತಹ ಕಡು ರುಚಿಯ ಆಹಾರಗಳನ್ನು ನಿಧಾನವಾಗಿ ತ್ಯಜಿಸುತ್ತಾ ಮ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸುವುದು ಈ ರೀತಿಯಾದ ನಿಯಮಗಳನ್ನು ಅಳವಡಿಸಿಕೊಳ್ಳುವುದು ಹುಣ್ಣಿಮೆಯ ದಿನದಲ್ಲಿಯೂ ಅಮಾವಾಸ್ಯೆಯಲ್ಲಿಯೂ ಒಂದೇ ಹೊತ್ತು ಊಟ ಮಾಡುವುದು ಕೆಲವರು ಒಂದೊಂದು ರೀತಿ ವಿಭಿನ್ನವಾದಂತಹ ನಿಯಮಗಳನ್ನು ಅಳವಡಿಸಿಕೊಂಡಿರುತ್ತಾರೆ ಕೆಲವರು ಸೋಮವಾರದಂದು ಒಂದೇ ಹೊತ್ತು ಊಟ ಮಾಡುತ್ತಾರೆ ಕೆಲವರು ಗುರುವಾರದಂದು ಒಂದೇ ಹೊತ್ತು ಊಟ ಮಾಡುತ್ತಾರೆ ಅಥವಾ ಆದರೆ ನೆನಪಿರಲಿ ಅವರವರ ಶರೀರ ಪ್ರಕೃತಿಗೆ ಸಂಬಂಧಿಸಿದಂತೆ ಶರೀರ ಪ್ರಕೃತಿಯನ್ನು ಗಮನಿಸಿಕೊಂಡು ಈಗಾಗಲೇ ಅವರು ಮಿತವಾಗಿ ಆಹಾರವನ್ನು ಸೇವಿಸುವವರಾಗಿದ್ದರೆ ಅತಿಯಾಗಿ ಉಪವಾಸ ಮಾಡುವುದರಿಂದ ಆರೋಗ್ಯದ ಸಮಸ್ಯೆಯೂ ಉಂಟಾಗಬಾರದು ಅಥವಾ ಆಗಾಗಲಾದರೂ ಅತಿಯಾಗಿ ತಿನ್ನುವ ಅಭ್ಯಾಸವಿದ್ದವರು ಅದೇ ರೀತಿ ಅತಿಯಾಗಿ ಉಪವಾಸವನ್ನು ಮಾಡುವ ಮೂಲಕ ದೇಹ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಭಗವಂತನು ಕೊಟ್ಟಿರುವ ಈ ದೇಹದ ಆರೋಗ್ಯವನ್ನು ಕಾಪಾಡಿಕೊಂಡು ಅದರಲ್ಲಿರುವ ಮನಸ್ಸನ್ನು ಆತನಡೆಗೆ ತಿರುಗಿಸುವ ಸಲುವಾಗಿ ತಮ್ಮ ಕೈಲಾದಂತಹ ಪ್ರಯತ್ನಗಳನ್ನು ಮಾಡಬಹುದು ಈ ರೀತಿಯಾಗಿ ಒಂದೂಟವನ್ನು ಎಸಗುವನು ಸದ್ಗತಿಯನ್ನೇ ಹೊಂದುವನು ಚತುರ್ಥಿ ದಿನದಲ್ಲಿಯೂ ಚತುರ್ದಶಿಯ ದಿನದಲ್ಲಿಯೂ ಅಷ್ಟಮಿ ತಿಥಿಯಲ್ಲಿಯೂ ರಾತ್ರಿ ಭೋಜನವನ್ನು ಮಾತ್ರ ಮಾಡುವುದು ವಿಶೇಷವಾಗಿ ಸಂಕಷ್ಟಹರಿ ಚತುರ್ದಶಿ ಅಥವಾ ಕೆಲವರು ಕೃಷ್ಣ ಚತುರ್ದ ಕೃಷ್ಣ ಚತುರ್ಥಿಯಂತೆಯೇ ಶುಕ್ಲ ಚತುರ್ಥಿಯ ದಿನದಲ್ಲಿಯೂ ಸಹ ರಾತ್ರಿ ಭೋಜನವನ್ನು ಗಣೇಶನಿಗೆ ಪೂಜೆ ಮಾಡಿ ಗಣಪತಿಗೆ ಪೂಜೆ ಮಾಡಿ ರಾತ್ರಿ ಮಾತ್ರ ಭೋಜನವನ್ನು ಸ್ವೀಕರಿಸುತ್ತಾ ಹಗಲಿನಲ್ಲಿ ಉಪವಾಸವಿರುತ್ತಾರೆ ಚತುರ್ದಶಿಯ ದಿನವೂ ಸಹ ಹುಣ್ಣಿಮೆ ಅಮಾವಾಸ್ಯೆಗಳಿಗೆ ಹಿಂದಿನ ದಿನವಾದಂತಹ ಚತುರ್ದಶಿಯ ದಿನವೂ ಸಹ ವಿಶೇಷವಾದುದಾಗಿರುತ್ತದೆ ಅಷ್ಟಮಿ ತಿಥಿ ಈ ತಿಥಿಯೂ ಸಹ ಕೆಲವರಿಗೆ ವಿಶೇಷವಾದಂತಹ ದಿನವಾಗಿರುತ್ತದೆ ಕೆಲವರು ಸ್ಕಂದ ಷಷ್ಠಿ ಎಂದು ಕುಮಾರಸ್ವಾಮಿಯ ಹೆಸರಿನಲ್ಲಿ ಷಷ್ಠಿಯ ದಿನವೂ ಉಪವಾಸಗಳನ್ನು ಆಚರಿಸುತ್ತಾರೆ ಹೀಗೆ ತಮ್ಮ ತಮ್ಮ ಉಪವಾಸ್ಯ ದೇವತೆಗೆ ತಕ್ಕಂತೆ ಆಯಾ ದಿನಗಳಲ್ಲಿ ಉಪವಾಸ ವೃತ ನಿಯಮಾದಿಗಳನ್ನು ಕೆಲವರು ಇಟ್ಟುಕೊಂಡಿರುತ್ತಾರೆ ವಿಶೇಷವಾಗಿ ಆ ವಿಚಾರಗಳ ಇವುಗಳನ್ನು ಅನುಸರಿಸುವಾಗ ವೈಜ್ಞಾನಿಕ ದೃಷ್ಟಿಕೋನವಿರಲಿ ದೇಹದ ಸೌಖ್ಯವು ಅಂದರೆ ದೇಹವನ್ನು ಸೋಮಾರಿಯಾಗಿ ಬೆಳೆಸಬೇಕೆಂದಲ್ಲ ದೇಹವನ್ನು ಶಿಸ್ತಿನಿಂದ ಬೆಳೆಸಿ ಅದು ನಮ್ಮ ಮಾತನ್ನು ಕೇಳುವಂತೆ ತನ್ಮೂಲಕ ಇಂದ್ರಿಯಗಳು ಕೂಡ ನಮ್ಮ ನಿಯಂತ್ರಣದಲ್ಲಿ ಇರುವುದಕ್ಕೆ ಸಹಾಯವಾಗುವಂತೆ ನಮ್ಮ ಈ ವ್ರತ ಆಚರಣೆಗಳಿರಬೇಕು ಎಲೈಮುರಿ ಶ್ರೇಷ್ಠನೆ ಕೇಳು ಏಕಾದಶಿ ತಿಥಿಯಲ್ಲಿ ಅನಶನ ರೂಪವಾದ ಉಪವಾಸವು ಶಾಸ್ತ್ರಗಳಲ್ಲಿ ಹೇಳಿರುತ್ತದೆ ಶ್ರೀ ನರಸಿಂಹಸ್ವಾಮಿಯನ್ನು ಆ ದಿವಸ ಅನಶನ ವ್ರತದಿಂದ ಪೂಜಿಸಿ ಅಧಿಕಾರಿಯು ಸರ್ವ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾನೆ ಅಂದರೆ ಆ ದಿವಸ ಆಹಾರವನ್ನು ಸೇವಿಸದೆ ನಿದ್ದೆಯನ್ನೂ ಮಾಡದೆ ಜಾಗರಣವನ್ನು ಮಾಡುತ್ತಾ ರಾತ್ರಿಯಲ್ಲಿ ಜಾಗರಣವನ್ನು ಮಾಡುತ್ತಾ ಹಗಲಿನಲ್ಲಿ ಆಹಾರವನ್ನು ಸೇವಿಸದೆ ಕೆಲವರಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿರಾಹಾರವಷ್ಟೇ ಅಲ್ಲ ಅವರು ನಿರ್ಜಲ ಉಪವಾಸವನ್ನು ಮಾಡುತ್ತಾರೆ ಅಂದರೆ ನೀರನ್ನೂ ಸಹ ಕುಡಿಯುವುದಿಲ್ಲ ವಿಶೇಷವಾಗಿ ವೈಜ್ಞಾನಿಕವಾದ ದೃಷ್ಟಿಕೋನದಿಂದ ಒಂದು ದಿವಸ ಆಹಾರವನ್ನೇ ಸೇವಿಸದೆ ಹೋದರೆ ಅಂದು ಜೀರ್ಣಾಂಗಗಳೆಲ್ಲವೂ ಸಹ ತಮ್ಮ ಹಳೆಯ ಅಜೀರ್ಣವಾಗಿ ಇನ್ನೂ ದೇಹದ ಅಲ್ಲಿ ಇಲ್ಲಿ ಉಳಿದಿರಬಹುದಾದಂಥ ಜೀರ್ಣ ವ್ಯವಸ್ಥೆಯಲ್ಲಿ ಉಳಿದಿರಬಹುದಾದಂತಹ ಆಹಾರವನ್ನು ಸಂಪೂರ್ಣವಾಗಿ ಪಚನಗೊಳಿಸಿ ಆ ಜೀರ್ಣ ವ್ಯೂಹ ಜೀರ್ಣಾಂಗ ವ್ಯೂಹಗಳೇನಿದೆ ಅವು ಪರಿಶುದ್ಧಗೊಳ್ಳುತ್ತವೆ ಅಂತಹ ಸಂದರ್ಭದಲ್ಲಿ ಕೇವಲ ನೀರನ್ನೇ ಸೇವಿಸುತ್ತಿದ್ದರೆ ಕೇವಲ ಜಲದ ಸೇವನೆಯಿಂದ ಆ ಸಂಪೂರ್ಣ ಜೀರ್ಣಾಂಗ ವ್ಯೂಹವೇ ಪರಿಶುದ್ಧಗೊಳ್ಳುತ್ತದೆ ಎಂದು ವಿಜ್ಞಾನವು ಹೇಳುತ್ತದೆ ಇಂತಹ ಸಂದರ್ಭದಲ್ಲಿ ನೀರನ್ನೂ ಸೇವಿಸದೆ ಹೋದರೆ ಇದನ್ನು ನಿರ್ಜಲ ಉಪವಾಸವೆಂದು ನಮ್ಮ ಸಂಪ್ರದಾಯದಲ್ಲಿ ಕರೆದರೂ ಸಹ ಇದನ್ನು ಡ್ರೈ ಫಾಸ್ಟಿಂಗ್ ಎಂಬ ಹೆಸರಿನಲ್ಲಿ ವೆಟ್ ಫಾಸ್ಟಿಂಗ್ ಎಂಬುದು ಕೇವಲ ಜಲವನ್ನೇ ಸೇವಿಸುವಂತಹದ್ದು ಡ್ರೈ ಫಾಸ್ಟಿಂಗ್ ಎಂದರೆ ಸಂಪೂರ್ಣ ಒಣಗಿದ ಶ ಸ್ಥಿತಿಯನ್ನು ಮಾಡುವುದು ಇದರಿಂದ ಜೀರ್ಣಾಂಗಗಳು ಮತ್ತಷ್ಟು ಪುನಶ್ಚೇತನಗೊಳ್ಳುತ್ತವೆ ಎಂದು ಆಹಾರ ಶಾಸ್ತ್ರವು ಹೇಳುತ್ತದೆ ಆದರೂ ನಮ್ಮ ಆರೋಗ್ಯ ಸ್ಥಿತಿಗಳ ಅರಿವಿದ್ದು ಅದರ ಅರಿವಿನೊಂದಿಗೆ ವೈಜ್ಞಾನಿಕವಾದ ದೃಷ್ಟಿಕೋನವಿರಲಿ ಬಲವಂತದಿಂದ ಯಾವುದನ್ನು ಮಾಡಿ ಮುಂದೆ ಆರೋಗ್ಯ ಸಮಸ್ಯೆಯಲ್ಲಿ ಸಿಕ್ಕಿಹಾಕಿಕೊಂಡರೆ ಭಗವಂತನನ್ನು ಸ್ಮರಿಸುವುದಿರಲಿ ಕೊನೆಗೆ ನಮ್ಮ ಶರೀರದ ಸ್ಮರಣೆಯಲ್ಲಿಯೇ ನಾವು ತೊಂದರೆಗೆ ವ್ರತ ತೊಂದರೆಗೆ ಒಳಗಾಗುವುದು ಬೇಡ ಹಸ್ತ ನಕ್ಷತ್ರದಿಂದ ಕೂಡಿದ ಭಾನುವಾಸರದಲ್ಲಿ ಅಂದರೆ ಭಾನುವಾರದಲ್ಲಿ ಸೌರನಕ್ತವೆಂಬ ವ್ರತವನ್ನು ಆಚರಿಸುವುದು ಆ ದಿವಸ ವ್ರತಿಯು ಸ್ನಾನವನ್ನು ಮಾಡಿ ಸೂರ್ಯಬಿಂಬನ ಮಧ್ಯದಲ್ಲಿರುವ ಶ್ರೀ ಮಹಾವಿಷ್ಣುವನ್ನು ಧ್ಯಾನ ಮಾಡಿ ರೋಗದಿಂದ ಮುಕ್ತನಾಗುತ್ತಾನೆ ವಿಶೇಷವಾಗಿ ಸೂರ್ಯನಿಗೆ ಸಂಬಂಧಿಸಿದ್ದ ಎಲ್ಲ ಕ್ರಿಯೆಗಳು ಸೂರ್ಯೋಪಾಸನೆಯು ಸೂರ್ಯ ನಮಸ್ಕಾರವು ಹಾಗೆ ಹಲವು ಸೂರ್ಯನಿಗೆ ಸಂಬಂಧಿಸಿದಂತಹ ಸೂರ್ಯನಾರಾಯಣನಿಗೆ ಸಂಬಂಧಿಸಿದಂತಹ ಪೂಜೆಗಳು ರೋಗದಿಂದ ಮುಕ್ತರಾಗುವುದಕ್ಕೆ ವಿಶೇಷ ಅವಕಾಶವಾಗಿರುತ್ತದೆ ಗಮನಿಸಿಕೊಂಡು ಮಾಡಬಹುದು ಸೂರ್ಯನು ಯಾವಾಗ ನಮಗೆ ಎರಡರಷ್ಟು ನೆಲಲನ್ನು ನೀಡುತ್ತಾ ನಿಲ್ಲುತ್ತಾನೆಯೋ ಆ ಹೊತ್ತನ್ನು ಸೌರ ನಕ್ತವೆನ್ನುತ್ತಾರೆ ಅಂದರೆ ನಮ್ಮ ನೆರಳು ಯ ನಮ್ಮ ಶರೀರ ಗಾತ್ರದ ಎರಡರಷ್ಟು ಉದ್ದಕ್ಕೆ ಅಂದರೆ ವಿಶೇಷವಾಗಿ ಸ್ವಲ್ಪ ಬೆಳಗಿನ ಭಾಗ ಅಂದರೆ ಸೂರ್ಯೋದಯವಾದ ಕಾಲವಲ್ಲ ಸೂರ್ಯೋದಯವಾಗಿ ಸ್ವಲ್ಪ ಹೊತ್ತಿನ ನಂತರ ಮಧ್ಯಾಹ್ನದಕ್ಕೆ ಮುಂಚೆ ಅದೇ ರೀತಿ ಮಧ್ಯಾಹ್ನದ ನಂತರ ಸಂಜೆಗೆ ಸ್ವಲ್ಪ ಮುಂಚೆ ನಮ್ಮ ನೆರಳು ನಮ್ಮ ದೇಹದ ಎರಡರಷ್ಟು ಭಾಗವಾಗಿ ಉದ್ದವಾಗಿರುವುದು ಅಂತಹ ಹೊತ್ತನ್ನು ಸೌರನಕ್ತವೆನ್ನುತ್ತಾರೆ ಅದು ರಾತ್ರಿಯೂ ಅಲ್ಲವು ಈ ವ್ರತವನ್ನು ಆಚರಿಸುವವರು ಹಗಲು ಊಟ ಮಾಡದೆ ರಾತ್ರಿಯಲ್ಲಿ ಮಾತ್ರವೇ ಭೋಜನವನ್ನು ಮಾಡುವುದು ತ್ರಯೋದಶಿ ತಿಥಿ ಗುದು ಗುರುವಾರವಾಗಿರುವಲ್ಲಿ ಅಪರಾಹ್ನ ಕಾಲದಲ್ಲಿ ಎಳ್ಳು ಅಕ್ಕಿ ಇವುಗಳಿಂದ ಋಷಿಗಳು ಪಿತೃಗಳು ಮತ್ತು ದೇವತೆಗಳು ಇವರುಗಳಿಗೆ ತರ್ಪಣವನ್ನು ಕೊಟ್ಟು ಶ್ರೀ ನರಸಿಂಹದೇವನನ್ನು ಪೂಜಿಸಿ ಯಾರು ಉಪವಾಸವನ್ನು ಮಾಡುತ್ತಾನೆಯೋ ಅವನು ಎಲ್ಲ ಪಾಪಗಳಿಂದಲೂ ಮುಕ್ತನಾಗಿ ಶ್ರೀ ಮಹಾವಿಷ್ಣುವಿನ ವೈಕುಂಠಾದಿ ಲೋಕಗಳಲ್ಲಿ ಮಾನ್ಯನಾಗುತ್ತಾನೆ ಯಾವಾಗ ಅಗಸ್ತ್ಯ ನಕ್ಷತ್ರವು ಉದಯವಾಗುತ್ತದೆಯೋ ಆಗ ಮುನಿಯೇ ಏಳು ರಾತ್ರಿಗಳಲ್ಲಿ ಅಗಸ್ತ್ಯ ಮುನಿಯನ್ನು ಪೂಜಿಸಿ ಅರ್ಘ್ಯವನ್ನು ಕೊಡುವುದು ಶಂಖದಲ್ಲಿ ಬಿಳಿಯ ಹೂವು ಸಾಸುವೆ ಸೇಸೆಗಳಿಂದ ಕೂಡಿದ ನೀರನ್ನು ತುಂಬಿ ಬಿಳಿಯ ಹೂವು ಮುಂತಾದವುಗಳಿಂದ ಸೇವಿತನಾದ ಅಗಸ್ತ್ಯನಿಗೆ ಈ ಮುಂದಿನ ಮಂತ್ರದಿಂದ ಅರ್ಘ್ಯವನ್ನು ಕೊಡುವುದು ಕಾಶವೆಂಬ ಹೂವಿಗೆ ಇಲ್ಲಿ ಕಾಶ ಎಂದರೆ ವಿಶ್ವಾಮಿತ್ರ ದರ್ಬೆ ಎಂದು ಹೇಳಿದ್ದಾರೆ ಕಾಶವೆಂಬ ಹೂವಿಗೆ ಸಮನಾದವನೇ ಅಗ್ನಿ ಮತ್ತು ವಾಯು ಇವುಗಳಿಂದ ಜನಿಸಿದವನೇ ಅಂದರೆ ಮಿತ್ರ ಮತ್ತು ವರುಣ ಇವರ ಮಗನಾದ್ದರಿಂದ ಇಲ್ಲಿ ವಿಶೇಷವಾಗಿ ಅಗಸ್ತ್ಯರ ಅಗಸ್ತ್ಯರು ಮತ್ತು ವಸಿಷ್ಠರು ವಿಶ್ವ ವಿತ್ರಣರ ಮಗನೆಂದು ಹಿಂದೆ ಒಂದು ಅಧ್ಯಾಯದಲ್ಲಿ ನಾವು ತಿಳಿದಿದ್ದೆವು ಕುಂಭವೇ ಉತ್ಪತ್ತಿ ಸ್ಥಾನವಾಗಿರುವವನೇ ಕುಂಭದಲ್ಲಿ ಹುಟ್ಟಿದವರು ಅಗಸ್ತ್ಯರು ನಿನಗೆ ನಮಸ್ಕಾರ ಉಂಟಾಗಲಿ ಯಾವನಿಂದ ಲೋಕಕ್ಕೆ ವಿಶೇಷವಾಗಿ ಸಂತಾಪಗೊಳಿಸುತ್ತಲಿದ್ದ ವಾತಾಪಿ ಎಂಬ ಮಹಾರಾಕ್ಷಸನು ತಿನ್ನಲ್ಪಟ್ಟನು ಸಮುದ್ರವು ಶೋಷಿಸಲ್ಪಟ್ಟಿತು ಆ ಅಗಸ್ತ್ಯ ಮುನಿಯು ನನಗೆ ಪ್ರಸನ್ನನಾಗಲಿ ಯಾವನು ಈ ಮಂತ್ರವನ್ನು ಉಚ್ಚರಿಸಿ ದಕ್ಷಿಣ ದಿಂಗ್ಮುಖವಾಗಿ ಅರ್ಘ್ಯಾದಿಗಳೆಲ್ಲವನ್ನೂ ಅಗಸ್ತ್ಯರಲ್ಲಿ ಸಮರ್ಪಿಸುವನು ಅವನು ಸಕಲ ಪಾಪಗಳಿಂದಲೂ ರಹಿತನಾಗಿ ದಾಟಲಾಗದಂತಹ ಅಂಧಕಾರವನ್ನು ದಾಟುತ್ತಾನೆ ಎಲೈ ಭರದ್ವಾಜ ಮುನಿಯೇ ನಾನು ಮುನಿಗಳ ಸಮಕ್ಷದಲ್ಲಿ ನರಸಿಂಹ ಪುರಾಣವೆಲ್ಲವನ್ನೂ ನಿನಗೆ ಈ ರೀತಿಯಾಗಿ ತಿಳಿಸಿರುವೆನು ಜಗತ್ಸೃಷ್ಟಿ ಪ್ರತಿ ಸೃಷ್ಟಿ ರಾಜರ ವಂಶ ಮನ್ವಂತರಗಳು ವಂಶಾನುಚರಿತೆ ಇವೆಲ್ಲವನ್ನೂ ನಿನಗೆ ಹೇಳಿದುದಾಯಿತು ಎಲೈ ಮುನಿಯೇ ಕೇಳು ಪೂರ್ವದಲ್ಲಿ ಚತುರ್ಮುಖನಿಂದಲೇ ಮರೀಚಿಯೇ ಮೊದಲಾದವರಲ್ಲಿ ಈ ನರಸಿಂಹ ಪುರಾಣದ ಸಂಹಿತೆಯು ಹೇಳಲ್ಪಟ್ಟಿತು ಆ ಮರೀಚ್ಯಾದಿ ಮುನಿಗಳಿಂದಲೋ ಭೃಗುವಿನಿಂದಲೋ ಬಳಿಕ ಮಾರ್ಕಂಡೆಯನಿಂದಲೂ ಈ ಸಂಹಿತೆಯು ಪ್ರೋಕ್ತವಾಯಿತು ಮಾರ್ಕಂಡೆಯ ಮುನಿಯಿಂದ ಸರ್ಪರಾಜನಾದ ವಾಸುಕಿಗೆ ಇದು ಹೇಳಲ್ಪಟ್ಟಿತು ಮತ್ತು ಶ್ರೀ ನರಸಿಂಹದೇವರ ಅನುಗ್ರಹದಿಂದ ಜ್ಞಾನಿಯಾದ ವೇದವ್ಯಾಸರಿಂದ ಈ ನರಸಿಂಹ ಪುರಾಣವು ಹೊಂದಲ್ಪಟ್ಟಿತು ಅವರ ಅಂದರೆ ವೇದವ್ಯಾಸರ ಅನುಗ್ರಹದಿಂದ ಇದು ನನ್ನಿಂದ ಅಂದರೆ ಸೂತುಮುನಿಯಿಂದ ಎಲ್ಲೂ ಹೊಂದಲ್ಪಟ್ಟಿತು ನಾನು ಸಕಲ ಪಾಪಗಳನ್ನು ಅಳಿಸುವಂತಹ ಪುಣ್ಯಪ್ರದವಾದ ಶ್ರೀ ನರಸಿಂಹ ಪುರಾಣವನ್ನು ನಿನಗೆ ಈ ಮುನಿಗಳ ಸಮಕ್ಷದಲ್ಲಿ ತಿಳಿಸಿರುವೆನು ನಿನಗೆ ಮಂಗಳವಾಗಲಿ ನಾನು ಇನ್ನೂ ಹೋಗಿ ಬರುವೆನು ಯಾವನು ಶುಚಿರ್ಭೂತನಾಗಿ ಈ ಶ್ರೇಷ್ಠವಾದ ಪುರಾಣವನ್ನು ಕೇಳುತ್ತಾನೆಯೋ ಅವನು ಪ್ರಯಾಗ ಕ್ಷೇತ್ರದಲ್ಲಿ ಮಾಸದಲ್ಲಿ ಸ್ನಾನ ಮಾಡಿದ ಫಲವನ್ನು ಆ ಪುಣ್ಯವನ್ನು ಹೊಂದುವನು ಯಾವನು ಭಕ್ತಿಯಿಂದ ನಿತ್ಯದಲ್ಲಿಯೂ ಶ್ರೀ ನರಸಿಂಹ ಪುರಾಣವನ್ನು ಭಗವದ್ಭಕ್ತರಿಗೆ ಶ್ರವಣ ಮಾಡಿಸುತ್ತಾನೆಯೋ ಅವನು ಸಕಲ ತೀರ್ಥ ಸ್ನಾನಾದಿಗಳಿಂದ ಲಭಿಸುವಂತಹ ಪುಣ್ಯವನ್ನು ಹೊಂದಿದವನಾಗಿ ಶ್ರೀ ಮಹಾವಿಷ್ಣುವಿನ ಲೋಕದಲ್ಲಿ ಸನ್ಮಾನಿತನಾಗುತ್ತಾನೆ ಮಹಾಜ್ಞಾನಿಯಾದ ಭರದ್ವಾಜನು ಸ್ನಾತಕರೊಡಗೂಡಿ ಇಂತು ಪುರಾಣ ಶ್ರವಣವನ್ನು ಮಾಡಿ ಸೂತಾಚಾರ್ಯರನ್ನು ಪೂಜಿಸಿ ಅಲ್ಲಿಯೇ ನೆಲೆ ನಿಲ್ಲುತ್ತಾನೆ ಅಲ್ಲಿಗೆ ಬಂದಿದ್ದ ಮುನಿಗಳು ತಮ್ಮ ತಮ್ಮ ಆಶ್ರಮಗಳಿಗೆ ಹೊರ ವಾಪಸ್ ಹಿಂದಿರುಗಿ ಹೊರಟು ಹೋಗುತ್ತಾರೆ ಶ್ರೀ ನರಸಿಂಹದೇವರ ಮಾಹಾತ್ಮ್ಯವನ್ನು ಪ್ರತಿಪಾದಿಸುವ ಪುರಾಣವು ಕೇಳುವವರ ಮತ್ತು ಪಠಿಸುವವರ ಪಾಪಗಳನ್ನೆಲ್ಲ ಅಳಿಸಿ ಪುಣ್ಯವನ್ನು ಉಂಟುಮಾಡತಕ್ಕದ್ದು ಇದನ್ನು ಓದುವವರಿಗೆ ಮತ್ತು ಕೇಳುವವರಿಗೆ ಶ್ರೀ ನರಸಿಂಹನು ಪ್ರಸನ್ನನಾಗುತ್ತಾನೆ ದೇವೋತ್ತಮರಾದ ಬ್ರಹ್ಮಾದಿಗಳಿಗೂ ಒಡೆಯನಾದ ಶ್ರೀ ನರಹರಿಯು ಪ್ರಸನ್ನನಾಗಲು ಸಕಲ ಪಾಪಗಳು ನಾಶವಾಗುತ್ತವೆ ಇಂತೂ ಸಕಲ ಪಾಪ ಬಂಧವನ್ನು ಕಳೆದುಕೊಂಡಂತಹ ಚೇತನರು ಸ್ವಸ್ವರೂಪಾವಿರ್ಭಾವರೂಪವಾದ ರೂಪವಾದ ಮೋಕ್ಷವನ್ನು ಭಗವತ್ ಪ್ರಸಾದದಿಂದ ಹೊಂದುತ್ತಾರೆ ಈ ರೀತಿಯಾಗಿ ಶ್ರೀ ನರಸಿಂಹ ಪುರಾಣದಲ್ಲಿ ಮಾನಸ ತೀರ್ಥ ವ್ರತ ನಿರೂಪಣವೆಂಬಂತಹ ಅರವತ್ತ ಏಳನೆಯ ಅಧ್ಯಾಯವು ಮುಗಿದುದು ಈ ರೀತಿಯಾಗಿ ಕ್ಷೇತ್ರಗಳನ್ನೇ ತಿರುಗಬೇಕೆಂದು ಏನಿಲ್ಲ ಕ್ಷೇತ್ರಗಳನ್ನು ತಿರುಗಲು ತನುವಿನಲ್ಲಿ ಶಕ್ತಿ ಇದ್ದರೆ ಸಂತೋಷ ಅದರಿಂದ ನಾವು ನಮ್ಮ ಹರಿಭಕ್ತಿಯನ್ನು ಉದ್ದೀಪನಗೊಳಿಸಿಕೊಳ್ಳಬಹುದು ಅದು ಸಾಧ್ಯವಾಗದೇ ಹೋದರೆ ಮಾನಸಿಕವಾದ ತೀರ್ಥಗಳ ವಿಚಾರವನ್ನು ಈ ಅಧ್ಯಾಯದಲ್ಲಿ ಕೇಳಿದೆವು ಯಾವ ರೀತಿಯಿಂದಲಾದರೂ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಯಾವ ಕ್ಷಣದಲ್ಲಿಯೂ ಹರಿಯಲ್ಲಿರುವ ನಮ್ಮ ಭಕ್ತಿಯು ಕುಂದದಂತೆ ಅದನ್ನು ಇನ್ನಷ್ಟು ಉಜ್ವಲಗೊಳಿಸುತ್ತಾ ಸಾಗೋಣ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮಿ ನಮಸ್ಕಾರ